ವೆಲ್ಕಮ್ ಟು ಮಾ ವ್ಲಾಗ್ಸ್. ಇವಾಗ ಎಲ್ಲ ಕಡೆ ಲಾಕ್ಡೌನ್ ಆಗಿದೆ, ಸೊ ಎಲ್ಲರೂ ಮನೇಲೇ ಇರ್ತೀರಾ, ಎಲ್ಲರೂ ಮನೇಲೇ ಸೇಫ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ ಮನೇಲಿ? ಒಂದು ಅಂದ್ರೆ ಮನೇಲಿ ಇದೀವಿ ಅಂತಂದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ವರ್ಕ್ ಫ್ರಮ್ ಹೋಮ್ ಇದ್ದಾಗ ಕೂಡ ವರ್ಕ್ ಜೊತೆಗೆ ಬೇರೆ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಸೊ ನೀವೆಲ್ಲರೂ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಈ ಒಂದು ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ? ಮನೆ ಕೆಲಸ ಆ ತರದ್ ಏನಾದ್ರೂ ಇರುತ್ತೆ, ಸೊ ಅದನ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬಹುದು ಈ ಒಂದು ಪೀರಿಯಡ್ ಅಲ್ಲಿ. ಹಾಗೆ ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊಳ್ಳೋದು ಏನಾದ್ರೂ ಸ್ಟಾರ್ಟ್ ಮಾಡೋಂಗಿತ್ತೆ ಅಂತಂದ್ರು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಇನ್ನ ಎಲ್ಲರ್ಕಿನ ಒಳ್ಳೇದು ಯೋಗ ಏನಾದ್ರು ಮಾಡಂಗಿದ್ರೆ ನೀವು ಯೋಗ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಯಾಕೆ ಅಂತಂದ್ರೆ ಹೊರಗಡೆ ವಾಕ್ ಹೋಗೋದು ಕೂಡ ಇವಾಗ ಇಲ್ಲ, ಸೊ ನಾವು ಮನೆಯಲ್ಲಿನೇ ಏನಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು ಅಂತಂತಂದ್ರೆ ಯೋಗನ ಸ್ಟಾರ್ಟ್ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದು. ಸೊ ಇವಾಗ ನಾನು ಕೂಡ ಮಾಡ್ತಾ ಇದ್ದೀನಿ, ಫುಲ್ ಎಲ್ಲ ಮಾಡ್ತಾ ಇದ್ದೀನಿ ಅಂತಲ್ಲ, ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ. ಹಿಂಗೆ ರೊಟೀನ್ ಸೇಮೇ ಇದೆ ಡೈಲಿ, ಸ್ವಲ್ಪ ವರ್ಕ್ ಮಾಡೋದು, ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು, ಮತ್ತೆ ಸ್ವಲ್ಪ ವರ್ಕ್ ಮಾಡ್ಕೊಳ್ಳೋದು, ಮತ್ತೆ ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು. ಸೊ ಇದೇ ರೊಟೀನು. ಸ್ವಲ್ಪ ಬೇಜಾರಾಗಿದೆ ಅಂತೆ ನಮ್ಮ ಯಜಮಾನ್ರಿಗೆ. ಸೊ ಅವ್ರು ನೆನ್ನೆ ಹೇಳ್ತಾ ಇದ್ರು, ನಾಳೆ ಒಂದು ನೀನು ಟ್ರೈ ಮಾಡು, ಬೆಳಗ್ಗೆಯಿಂದ ರಾತ್ರಿವರೆಗೂ ಮಂಗ್ಳೂರ್ ಕಡೆ ಅಡುಗೆನ ಮಾಡಿ ನೋಡು ಹೆಂಗಿರುತ್ತೆ ಅಂತ ಹೇಳಿ ನಿನಗೆ ಚಾಲೆಂಜ್ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಇವತ್ ನಾನು ಎಲ್ಲಾನು ಮಂಗ್ಳೂರ್ ಕಡೆ ಅಡುಗೆಗಳ ಮಾಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಏನೇನ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೂ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಈ ತರದೊಂದು ಟ್ರೈ ಮಾಡ್ಬೋದು. ನಮ್ಮ ಕಡೆ ಊಟ ಯಾವಾಗ್ಲೂ ಮಾಡ್ತಾನೆ ಇರ್ತೀವಿ, ನಮ್ ನಾರ್ತ್ ಕರ್ನಾಟಕ ಊಟ ಅಂತೂ ನಾವ್ ಯಾವಾಗ್ಲೂ ಮಾಡ್ತಾನೆ ಇರ್ತೀವಿ. ಸೊ ಇದೊಂದು ಡಿಫ್ರೆಂಟ್ ವ್ಲಾಗ್ ಇದು. ಅಂದ್ರೆ ನಮ್ ಕಡೆಯವರು ಮಂಗ್ಳೂರ್ ಅಡಿಗೆನ ಯಾವ ತರ ಮಾಡ್ತಾರೆ, ನಮ್ಗೆ ಆ ಟೇಸ್ಟ್ ಇಷ್ಟ ಆಗುತ್ತೋ ಇಲ್ವೋ, ಹೆಂಗಿರುತ್ತೆ ಆ ಟೇಸ್ಟ್ ಅಂತ ಹೇಳಿ ನಿಮ್ಗೂ ಗೊತ್ತಾಗತ್ತೆ. ಸೊ ಇವತ್ ನಾನು ಏನೇನೆಲ್ಲ ಅಡಿಗೆ ಮಾಡ್ತೀನಿ ಮಂಗ್ಳೂರ್ ಸೈಡ್ ಅವ್ರದ್ದು ಅನ್ನೋದನ್ನ ನೀವು ನೋಡ್ಬೋದು ಈ ಒಂದು ವ್ಲಾಗ್ ಅಲ್ಲಿ. ಈ ಒಂದು ವ್ಲಾಗ್ ನ ಸಂಪೂರ್ಣವಾಗಿ ನೋಡಿ. ಯಾರಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ನಾನು ಇವಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ, ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ನಿಮ್ಗೆ ಈ ಒಂದು ಚಾಲೆಂಜಿಂಗ್ ವ್ಲಾಗ್ ಇಷ್ಟ ಆಯ್ತು ಅಂತಂತಂದ್ರೆ ಪ್ಲೀಸ್ ಲೈಕ್ ಮಾಡಿ. ಈಗ ಎಲ್ಲರೂ ಮನೇಲಿ ಇದ್ದೀರಾ, ನೀವು ಕೂಡ ಅಷ್ಟೇ, ನೀವು ಕೂಡ ಈ ತರದ ಒಂದು ಚಾಲೆಂಜ್ ನ ಟ್ರೈ ಮಾಡ್ಬೋದು. ಹಂಗಂತ ಹೇಳಿ ಮತ್ತೆ ಹೋಗಿ ಸಾಮಾನ್ ತಂದು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಮನೇಲಿ ಇರೋದ್ರಲ್ಲಿನೇ ಏನಾದ್ರು ಮಾಡಕ್ಕೆ ಸಾಧ್ಯ ಆಯ್ತು ಅಥವಾ ಮನೇಲಿ ಇರೋದ್ರಲ್ಲಿನೇ ಹುಡುಕ್ಬಿಟ್ಟು ಮಾಡುವಂತದ್ದು ಟಾಸ್ಕ್ ಇವಾಗ. ನಾವು ಹೊರಗಡೆಯಿಂದ ಏನು ತಗೊಂಡ್ ಬಂದಿಲ್ಲ, ಇರೋದ್ರಲ್ಲಿನೇ ಮಾಡೋದು. ಸೊ ಈ ತರ ಒಂದು ಡಿಫ್ರೆಂಟ್ ರೀಜನ್ ಕಡೆ ಒಂದು ಊಟನ ಸವಿಬಹುದು ನಾವು ಮನೇಲಿನೇ. ಸೊ ಬನ್ನಿ, ಇವಾಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ನೀರ್ ದೋಸೆ ಮಾಡ್ತೀನಿ. ಇವ್ರು ನಂಗೆ ಚಾಲೆಂಜ್ ಕೊಟ್ಟಿದ್ದು ರಾತ್ರಿ ಕೊಟ್ಟಿದ್ರು, ಸೊ ರಾತ್ರಿನೇ ಅಕ್ಕಿನ ನೆನೆ ಹಾಕಿದ್ದೀನಿ ನೀರ್ ದೋಸೆಗೆ. ನೋಡೋಣ ಇವರ ಒಂದು ಚಾಲೆಂಜ್ ನಾನು ಪಾಸ್ ಮಾಡ್ತೀನೋ ಇಲ್ಲೋ, ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಕೊನೆಯಲ್ಲಿ ಅವ್ರ ಜೊತೆನೆ ಕೇಳಿಸ್ತೀನಿ. ನಾನು ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಒಂದೊಂದು ಮಂಗ್ಳೂರ್ ಅಡಿಗೆಗಳನ್ನ ಮಾಡೋದ್ ಕಲ್ತ್ಕೊಂಡಿರೋದು. ಅಂದ್ರೆ ಹೋಲ್ ಡೇ ನಾನು ಇವತ್ತು ಮಾಡಿಲ್ಲ, ಟಿಫನ್ ಗೆ ಒಂದ್ಸತಿ ನೀರ್ ದೋಸೆ ಮಾಡಿದ್ದೀನಿ, ಹಾಗೆ ಲಂಚ್ ಗೆ ಬ್ರೇಕ್ಫಾಸ್ಟ್ ಲಂಚ್ ಗೆ ತಂಬುಳಿ ಆ ತರದೆಲ್ಲ ಟ್ರೈ ಮಾಡಿದ್ದೀನಿ. ಒಂದು ಹೋಲ್ ಡೇ ಯಾವತ್ತೂ ಮಂಗ್ಳೂರ್ ಅಡ್ಗೆನ ಮಾಡಿ ಸವಿದಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ನನ್ ಚಾಲೆಂಜ್ ಹಾಕಿದ್ದಾರೆ. ಸೊ ಮಾಡ್ತೀನಿ. ಯಾರಾದ್ರೂ ಸೌತ್ ಕೆನರ ಅಂದ್ರೆ ಮಂಗ್ಳೂರ್ ಸೈಡ್ ಅವ್ರು ಏನಾದ್ರೂ ನೋಡ್ತಾ ಇದ್ರೆ ನಾನ್ ಮಾಡ್ತಾ ಇರೋದು ಕರೆಕ್ಟ್ ಆ ತಪ್ಪು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಹಾಗೆ ನಿಮ್ಗೆ ಏನಾದ್ರು ಇನ್ನ ರೆಸಿಪೀಸ್ ಗೊತ್ತಿದ್ರು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಸೊ ನಾನ್ ಮಾಡಿ ಟ್ರೈ ಮಾಡ್ತೀನಿ. ಹಾಗೆ ನಮ್ ಸೈಡ್ ಅವ್ರು ನೋಡ್ತಾ ಇದ್ರೆ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಿ, ಹಿಂಗೋ ಒಂದ್ ಒಳ್ಳೆ ಟೈಮ್ ಸಿಕ್ಕಿದೆ ಯಾವಾಗ್ಲೂ ತಿನ್ಬೇಕಂತ ಅನ್ಸುತ್ತೆ ಮನೇಲಿದ್ದಾಗ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಬನ್ನಿ, ಇವಾಗ ನಾನು ಫಸ್ಟ್ ನೀರ್ ದೋಸೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ನಿನ್ನೆ ರಾತ್ರಿನೇ ದೋಸಾ ರೈಸ್ ನ ನೆನ್ಸಿದ್ದೆ. ನಾನು ತಗೊಂಡಿರೋದು ದೋಸಾ ರೈಸ್. ನೀವು ನಿಮ್ಮನೇಲಿ ಯಾವ್ದಿದೆ ಅದನ್ನೇ ನೀವು ಬಳಸ್ಬಹುದು, ಸೋನಾ ಮಸೂರಿ ಯಾವ್ದಿದ್ರು ಪರವಾಗಿಲ್ಲ. ಸೊ ಇವಾಗ ನಾನು ಅದನ್ನ ನೆನ್ಸಿರೋ ಅಕ್ಕಿನೆಲ್ಲ ಬಸ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ. ಇದನ್ನ ನೀವು ಮಾಡ್ಬೇಕು ಅಂತಂತಂದ್ರೆ ಮೂರ್ನಾಲ್ಕು ತಾಸು ಮುಂಚೆ ಕೂಡ ನೀವು ಅಕ್ಕಿನ ನೆನೆ ಹಾಕೊಳ್ಬಹುದು. ಅಕ್ಕಿ ಸ್ವಲ್ಪ ಸಣ್ಣ ಆದ್ಮೇಲೆ ನಾನು ಇವಾಗ ಅದಕ್ಕೆ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಇದು ಕೊಬ್ಬರಿ ಬಂದು ಆಪ್ಷನಲ್, ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಹಾಕೊಳ್ಳಿ, ಇಲ್ಲ ಅಂತಂದ್ರೂ ಈ ದೋಸೆ ಚೆನ್ನಾಗಿ ಆಗತ್ತೆ. ನಾನು ಕೊಬ್ಬರಿನೆಲ್ಲ ಹಾಕೊಂಡು ರುಬ್ಕೊಂಡು ಬಂದೆ. ಮಂಗ್ಳೂರ್ ಅಡುಗೆಗೆ ಸ್ಪೆಷಲ್ ಏನು ಅಂತಂದ್ರೆ ಇದು ಇವರು ಹೆಚ್ಚಾಗಿ ಕೊಬ್ಬರಿ, ಬಾಳೆಕಾಯಿ, ಬಾಳೆ ಹೂವು, ಮೊಸರು, ಬಾಳಿನಿಂದ ಏನೇನ್ ಬರುತ್ತೋ ಅದೆಲ್ಲವೂ ಜಾಸ್ತಿ ಅಡುಗೆಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಈ ಒಂದು ದೋಸೆ ಹಿಟ್ಟಿಗೆ ಎಷ್ಟು ನೀರ್ ಬೇಕಾಗುತ್ತೆ ನೋಡಿ, ನೀರ್ ದೋಸೆ ಅಂತಾನೆ ಹೆಸರಿದೆ. ಸೊ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಳ್ಬಹುದು. ಆಮೇಲೆ ನಾನು ಇದಕ್ಕೆ ಉಪ್ಪನ್ನ ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ.
ನೀರ್ ದೋಸೆಗೆ ಇನ್ನೊಂದು ಮುಖ್ಯವಾಗಿರೋದು ಏನಂತಂದ್ರೆ ಹಂಚು ಚೆನ್ನಾಗಿ ಕಾದಿರ್ಬೇಕು, ಅಂದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಹಂಚನ ಕಾಯಕ್ ಇಟ್ಕೊಂಡೆ. ಈ ಕಡೆ ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಮಾಡ್ತಾ ಇರೋದು ಕೊಬ್ಬರಿ ಚಟ್ನಿ. ಕೊಬ್ಬರಿ ಚಟ್ನಿಗೆ ಫಸ್ಟ್ ಕೊಬ್ಬರಿ, ಪುಟಾಣಿ, ಹುಣಸೆ ಹಣ್ಣು, ಆಮೇಲೆ ನಾನು ಖಾರ್ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ. ಹಸಿಮೆಣಸಿನ್ಕಾಯಿ ಬದಲು ಖಾರ್ಪುಡಿನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಉಪ್ಪು, ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ನೀರ್ ದೋಸೆಗೆ ನೆಂಚ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿರ್ಬೇಕು, ಅಂದ್ರೆ ನೀರ್ ದೋಸೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ಟ್ರಾಂಗ್ ಪಲ್ಯ ಅಥವಾ ಚಟ್ನಿ ನೆಂಚ್ಕೊಳ್ಳಕ್ಕಿರ್ಬೇಕು, ಅಂದ್ರೆ ನೀರ್ ದೋಸೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಈಗ ನಮ್ಮ ಹಂಚು ಕೊಡಕ್ಕಾಯ್ತು, ಈಗ ನಾನು ನೀರ್ ದೋಸೆನ ಹಾಕ್ತಾ ಇದ್ದೀನಿ. ಮೇಲೆ ಏನಾದ್ರೂ ಮುಚ್ಚಬೇಕು, ಆ ಹವೆಲಿ ಚೆನ್ನಾಗಿ ಬೇಯುತ್ತೆ. ಸೊ ಇದಾದ್ಮೇಲೆ ನೋಡಿ ಇವಾಗ ಎಷ್ಟು ಆರಾಮಾಗಿ ಬಂದ್ಬಿಡುತ್ತೆ ದೋಸೆ ಅಂತ ಹೇಳಿ. ಅದು ಕೂಡ ತುಂಬಾ ಭಯ ಆಗುತ್ತೆ ಅದು ಎಲ್ಲೇ ಹರಿದೋಗುತ್ತೆ ಅಂತೇಳಿ, ಅಷ್ಟು ಮೃದುವಾಗಿ ಇರುತ್ತೆ ನೀರ್ ದೋಸೆ. ನಮ್ಮ ನೀರ್ ದೋಸೆ ರೆಡಿ ಆಯ್ತು. ಇವಾಗ ನಮ್ಮ ನೀರ್ ದೋಸೆ ಹಾಗೆ ಚಟ್ನಿ ರೆಡಿ ಆಗಿದೆ ಬೆಳಗ್ಗಿನ ತಿಂಡಿಗೆ. ತಿಂಡಿ ಎಲ್ಲ ಆದ್ಮೇಲೆ ಈಗ ಕಾಫಿನ ಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಟಿಫನ್ ಎಲ್ಲ ತಿಂದು ಸ್ವಲ್ಪ ಹೋಗಕ್ಕಿತ್ತು, ಎಮರ್ಜೆನ್ಸಿ, ಸೊ ಹೋಗಿಗೆ ಬಂದು ಕುತ್ಕೊಂಡೆ. ಇವಾಗ ಲಂಚ್ ಟೈಮ್ ಆಗಿದೆ, ಸುಮ್ಮನೆ ಟೈಮ್ 1 ಗಂಟೆ ಆಗಿದೆ. ಇವಾಗ ಅಡಿಗೆ ಮಾಡ್ಬೇಕು. ಮನೇಲಿ ಇದ್ರೆ ಈ ತರ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಡು ತಿನ್ಬೋದು ನೋಡಿ, ಆಫೀಸ್ ಹೋದ್ರೆ ಬಾಕ್ಸ್ ಏ ತಿನ್ಬೇಕಾಗತ್ತೆ. ಸೊ ಬನ್ನಿ, ಇವಾಗ ನಾನು ಮಂಗಳೂರದೇ ಮಾಡ್ಬೇಕು ಈಗ. ಸೊ ಏನ್ ಮಾಡೋದು ಅಂತ ನೋಡೋಣ, ಒಳಗಡೆ ಹೋಗಿ ಏನ್ ಮಾಡಕ್ಕೆ ಸಾಧ್ಯ ಅಂತ ಹೇಳಿ ಬನ್ನಿ, ಅಡಿಗೆ ಮನೆಗೆ ಹೋಗೋಣ. ನಿಮ್ಗೆ ಹೇಳೋದ್ನ ಮರ್ತಿದ್ದೆ, ನಾನು ಬೆಳಿಗ್ಗೆ ಸಂಡಿಗೆ ಕೂಡ ಇಟ್ಟಿದ್ದೆ, ನೋಡೋಣ ಬನ್ನಿ. ನಾನು ಅವಾಗ ಹಾಕಿ ಹೋಗಿದ್ದು, ಆಮೇಲೆ ನೋಡಿಲ್ಲ ಯಾವ ತರ ಆಗಿದೆ ಅಂತ ಹೇಳಿ. ಮನೇಲಿದ್ದೀವಿ, ಸೊ ಸಂಡಿಗೆ ಎಲ್ಲ ಖಾಲಿ ಆಗಿತ್ತು, ಅಕ್ಕಿ ಇವಾಗ ಹಾಕಿದ್ದೀನಿ, ಬನ್ನಿ ನಿಮ್ಗೂ ತೋರಿಸ್ತೀನಿ. ಈ ಸಂಡಿಗೆ ಸ್ಪೆಷಾಲಿಟಿ ಏನಂತಂದ್ರೆ, ನಾನು ಅಕ್ಕಿ ನೆನೆ ಹಾಕಿ ಎಲ್ಲ ಮಾಡ್ತಾರಲ್ಲ, ನಾನು ಆ ತರ ಮಾಡಿಲ್ಲ, ಡೈರೆಕ್ಟ್ ಅಕ್ಕಿ ಹಿಟ್ಟು ಬರುತ್ತೆ ನೋಡಿ, ಅಂದ್ರೆ ತಾಳ್ಪಿಟ್ಟೆ ಎಲ್ಲ ಹಚ್ತೀವಲ್ಲ ಅದ್ರಲ್ಲೇ ಮಾಡಿದೆ ನಾನು. ಇದು ಫಸ್ಟ್ ಟೈಮ್ ಮಾಡಿರೋದು, ನೋಡೋಣ ಹೆಂಗ್ ಬಂದಿದೆ ಅಂತ ಹೇಳಿ. ಇದಿನ್ನ 3 ಡೇಸ್ ಬೇಕನ್ಸುತ್ತೆ ಒಣಗೋದಕ್ಕೆ. ಸೊ ಒಣಗಿದ್ಮೇಲೆ ಅದು ಹೇಗ್ ಬಂತು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಬಿಸಿಲು 3 ಗಂಟೆ ಮೇಲೆ ಈ ಕಡೆ ಬರುತ್ತೆ, ಸೊ ಅವಾಗ ಒಣಗುತ್ತೆ ಇದು. ಹೋಪ್ ಸೊ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ಇದು ಒಣಗಕ್ಕೆ ಮಿನಿಮಮ್ 3 ಡೇಸ್ ಆದ್ರೂ ಬೇಕು. ಸೊ 3 ಡೇಸ್ ಆದ್ಮೇಲೆ ನಾನು ನಿಮ್ಗೆ ಕರೆದು ತೋರಿಸ್ತೀನಿ ಹೆಂಗ್ ಬಂದಿತ್ತು ಅಂತ ಹೇಳಿ. ಚೆನ್ನಾಗಿ ಬಂದಿದ್ರೆ ನಿಮ್ಗೂ ತೋರಿಸ್ತೀನಿ. ಸೊ ಈಸಿಯಾಗಿ ಮಾಡ್ಕೊಳ್ಬಹುದು, ಕೆಲ್ಸಕ್ಕೆ ಹೋಗೋರಿಗೆಲ್ಲ ಆರಾಮ ಹೋದಲ್ಲ, ಅಕ್ಕಿ ತೊಯ್ಸ್ಬೇಕು ನೆನೆಸ್ಬೇಕು ಅಂತ ಏನು ಇಲ್ಲ. ಸಡನ್ ಆಗಿ ನಿಮ್ಮ ಮನೇಲಿ ಅಕ್ಕಿ ಇಟ್ಟಿತ್ತಂತಂದ್ರೆ ಮಾಡ್ಕೊಂಡ್ಬಿಡ್ಬೋದು ಇದನ್ನ ನಿಮ್ಗೆ. ಆಮೇಲೆ ನಾನು ತೋರಿಸ್ಕೊಡ್ತೀನಿ ಚೆನ್ನಾಗಿ ಬಂದಿದ್ರೆ, ನಾನು ಫಸ್ಟ್ ಟೈಮ್ ಮಾಡಿರೋದು ಇದನ್ನ. ಸೊ ಬನ್ನಿ ಇವಾಗ ಅಡಿಗೆ ಮಾಡೋಣ. ಮಂಗಳೂರು ಕಡೆ ಅಡಿಗೆ ಆಗಿರೋದ್ರಿಂದ ತುಂಬಾ ಸುಲಭ, ಯಾಕೆಂತಂದ್ರೆ ಅವ್ರು ಬೇಳೆಯಿಂದ ಮಾಡೋದಿಲ್ಲ, ಸೊ ಕಾಯಿನ ರುಬ್ಬಿಟ್ಟು ಮಾಡ್ತಾರೆ ಸಾಂಬಾರ್ನ. ಸೊ ಅದಕ್ಕೆ ನಾನು ಬೇಳೆ ಇಡೋದಿಲ್ಲ ಫಸ್ಟ್. ಇವತ್ತು ಮಂಗಳೂರ್ ಕಡೆ ಸಾಂಬಾರ್ ಮಾಡ್ತೀನಿ, ಅಂದ್ರೆ ಮಂಗಳೂರು ಸೌತೆಕಾಯಿಂದ ಮಾಡ್ತಾರ. ನಮ್ಮ ಮನೇಲೆ ಸೌತೆಕಾಯಿ ಇಲ್ಲ, ಏನಿಲ್ಲ ಈಗ, ಸದ್ಯಕ್ಕೆ ಏನಿದೆ ನೋಡ್ತೀನಿ ಫ್ರಿಡ್ಜ್ ಅಲ್ಲಿ, ಅದರಲ್ಲಿ ಮಾಡ್ತೀನಿ. ಹಾಗೆ ತಂಬುಳಿ ಮಾಡ್ತೀನಿ, ನೋಡೋಣ ತಂಬುಳಿ ಎದಲ್ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ, ಫ್ರಿಡ್ಜ್ ಅಲ್ಲಿ ನೋಡ್ತೀನಿ ಏನಿದಾವೆ ಅಂತ ಹೇಳಿ. ಬೀನ್ಸ್ ಇದೆ, ಬೀನ್ಸ್ ಅಲ್ಲಿನ ಮಾಡೋಣ. ತಂಬುಳಿಗೆ ನೋಡ್ತೀನಿ ಏನಿದೆ ಅಂತ ಹೇಳಿ. ಒಂದಲ್ಗ ಸ್ವಲ್ಪ ಸ್ವಲ್ಪ ಇದೆ, ಬಿಡಿಸಿ ಇಟ್ಟಿದ್ದೆ ಇದು. ಇದು ಕೂಡ ಇದೆ, ಇದರಲ್ಲಿ ನಾನು ತಂಬುಳಿ ತೋರಿಸ್ತೀನಿ ಇವತ್ತು. ಫಸ್ಟ್ ಅನ್ನಕ್ಕೆ ಇಟ್ಕೊಳ್ತೀನಿ,
ನಾನು ಬೀನ್ಸ್ ಹುಳಿ ಮತ್ತೆ ಒಂದೆಲಗ ತಂಬುಳಿನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಮಂಗೂರ್ ಅಡಿಗೆಯಲ್ಲಿ ಬೇಳೆ ಎಲ್ಲ ಬೇಯಿಸಲ್ಲ ಹುಳಿಗೆ, ಡೈರೆಕ್ಟ್ ಆಗಿ ನೀರಿನಲ್ಲಿನೇ ತರಕಾರಿನ ಕುದಿಯೋಕೆ ಇಡ್ತಾರೆ. ಇದಕ್ಕೆ ಮಂಗಳೂರು ಸೌತೆ ಆಗಿದ್ರೆ ಇನ್ನ ಚೆನ್ನಾಗಾಗ್ತದೆ ಈ ಒಂದು ಹುಳಿ. ಸೊ ನಾನು ಇರೋದ್ರಲ್ಲಿನೇ ಬೀನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಬೀನ್ಸ್ ಎಲ್ಲ ಸುಲ್ಕೊಂಡು ಸ್ವಲ್ಪ ನೀರು ಹಾಕಿ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೊಂಡು ಅದಕ್ಕೆ ನಾನು ತರಕಾರಿ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಒಂದು ಪಾತ್ರೆಯಲ್ಲಿ ತೊಗರಿ ಬೇಳೆ, ಕಡಲೆ ಬೇಳೆ, ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅವೆಲ್ಲವೂ ನಾನು ಒಂದೊಂದು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಅಷ್ಟೇ. ಆ ಕುದಿತಾ ಇರುವಂತ ತರಕಾರಿಗೆ ನಾನು ಅರಿಶಿನ ಮತ್ತೆ ಹುಣಸೆಹಣ್ಣು ನೀರನ್ನ ಹಾಕ್ತಾ ಇದ್ದೀನಿ. ತುಂಬಾ ಈಸಿ ಇದು ಸಾಂಬಾರ್ ಮಾಡೋ ರೀತಿ. ಅದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ ಮಾಡ್ಕೊಂಡು ತಿಂದ್ಮೇಲೆ ವಾರದಲ್ಲಿ ಒಂದ್ಸತಿ ಆದ್ರೂ ನಾವ್ ಈ ತರ ಮಾಡ್ಬೇಕು ಅಂತ ಅನ್ಸುತ್ತೆ. ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸೊ ಇದು ಹುರ್ಕೊಂತಿರೋದಕ್ಕೆ ಮಸಾಲಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು 5 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಆಮೇಲೆ ಜೀರಿಗೆ, ಮೆಂತ್ಯನೂ ಕೂಡ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಹಾಕಿ ಇಲ್ಲಾಂದ್ರೆ ಕಹಿ ಬರುತ್ತೆ. ಆಮೇಲೆ ಧನಿಯಾ ಹಾಕೊಳ್ತಾ ಇದ್ದೀನಿ ಅಂದ್ರೆ ಕೋತಂಬರಿ ಬೀಜ. ಇವೆಲ್ಲ ಹಾಕೊಂಡು ಚೆನ್ನಾಗಿ ಕೆಂಪಗಾಗೋ ತರ ಫ್ರೈ ಮಾಡಿಕೊಂಡು ಅದನ್ನ ಮಿಕ್ಸಿಗೆ ಹಾಕೊಳ್ಬೇಕು. ಅದ್ರ ಜೊತೆನೆ ಕೊಬ್ಬರಿ ಕೂಡ ಹಾಕಿ ರುಬ್ಕೊಳ್ಬೇಕು. ಸೊ ಈಗ ನಾನು ರುಬ್ಕೊಂಡಿರೋದು ರೆಡಿ ಆಗಿದೆ. ಈ ಕುದಿತಾ ಇರುವಂತ ತರಕಾರಿಗಳಲ್ಲಿ ಈ ಒಂದು ಮಸಾಲನ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಈ ತರ ರುಬ್ಬಿರುವಂತ ಸಾಂಬಾರ್ ನಮ್ ಕಡೆ ಮಾಡೋದಿಲ್ಲ. ಸೊ ತುಂಬಾ ಈಸಿ ಅನ್ಸ್ತು ನನ್ಗೆ ಇದು. ನಾನು ಇವಾಗ ಇಲ್ಲಿ ಒಂದೆಲ್ಗನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬ್ರಾಹ್ಮಿ ಅಂತ ಕೂಡ ಅಂತಾರೆ. ಇದು ನಮ್ ಕಡೆ ಎಲ್ಲ ಸಿಗೋದಿಲ್ಲ, ಬಟ್ ಸಿಕ್ಕಾಗ ನೀವು ಮನೆಯಲ್ಲಿನೇ ಬೆಳೆಸ್ಕೊಳ್ಳೋಂತ ಪ್ರಯತ್ನ ಪಡಿ. ತುಂಬಾನೇ ಔಷಧೀಯ ಗುಣಗಳು ಇರುವಂತ ಒಂದು ಎಲೆ ಇದು. ಸೊ ಇದನ್ನ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಆಮೇಲೆ ಜೀರಿಗೆ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಹುದು. ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತೆ ಹುರ್ಕೊಂಡಿರುವಂತ ಒಂದೆಲ್ಗ ಎಲ್ಲ ಹಾಕೊಂಡು ರುಬ್ಕೊಳ್ಬೇಕು. ಇದನ್ನ ಫ್ರೈ ಮಾಡ್ಲಾರ್ದು ಡೈರೆಕ್ಟ್ ಆಗಿ ಕೂಡ ಒಂದೆಲ್ಗ ಹಾಕೊಳ್ಬಹುದು, ಬಟ್ ಸ್ವಲ್ಪ ಸ್ಮೆಲ್ ಇರುತ್ತೆ, ಅದಕ್ಕೆ ನಾನು ಕಹಿ ಟೇಸ್ಟ್ ಬರುತ್ತೆ, ಅದಕ್ಕೆ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಿಮ್ಗೆ ಎಷ್ಟು ಮೊಸರು ಬೇಕು ನೋಡಿ ಅಷ್ಟು ಹಾಕೊಳ್ಳಿ. ಮೊಸರು ಹಾಕೊಂಡು ರುಬ್ಕೊಂಡ್ರೆ ನಮ್ಮ ತಂಬುಳಿ ರೆಡಿ ಆಗತ್ತೆ. ಈ ಕಡೆ ಹುಳಿ ಹಾಗೆ ತಂಬುಳಿಗೆ ಒಗ್ಗರಣೆ ಕೊಡಬೇಕು ನಾನು. ಸೊ ಅವೆರಡು ರೆಡಿ ಆಗಿದೆ. ಈಗ ನಾನು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಮತ್ತೆ ಒಣಮೆಣಸಿನ್ಕಾಯಿ ಅಷ್ಟೇ ಒಗ್ಗರಣೆ ಇದಕ್ಕೆ. ಈ ಒಗ್ಗರಣೆನ ಹುಳಿಗೆ ಮತ್ತೆ ತಂಬುಳಿಗೆ ಹಾಕಿದ್ರೆ ಇವತ್ತಿನ ನಮ್ಮ ಮಂಗಳೂರು ಅಡಿಗೆ ರೆಡಿ ಆಗತ್ತೆ. ನಾವು ಹೆಚ್ಚಾಗಿ ನಮ್ಮ ಸುತ್ತಮುತ್ತಲು ಏನ್ ಬೆಳೀತಾರೆ ಅದೇ ನಮ್ಮ ದೇಹಕ್ಕೆ ಹೋಗ್ತದೆ. ಸೊ ನಾವು ಅದನ್ನ ತಿಂದ್ರೆ ಆರೋಗ್ಯವಾಗಿ ಇರ್ತೀವಿ. ಅದ್ರ ಜೊತೆ ನಾವು ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇರೋದು ಅವಾಗವಾಗ ತಿಂದ್ರೆ ನಮ್ಮ ಆರೋಗ್ಯ ಕೂಡ ಅದರಿಂದ ತುಂಬಾನೇ ಲಾಭಗಳಿದಾವೆ. ಈಗ ಇವ್ರದೇ ತಗೊಂಡ್ರೆ ಬಾಳೆಕಾಯಿ ಅದೆಲ್ಲ ತಿಂದ್ರೆ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ಸ್ ಏನಾದ್ರು ಆಗಿದ್ರೆ ಅದು ಕರಗುವಂತ ಔಷಧೀಯ ಗುಣಗಳು ಬಾಳೆಕಾಯಲ್ಲಿ, ಬಾಳೆ ಹೂವಲ್ಲಿ ಎಲ್ಲ ಇದಾವೆ. ಸೊ ಈ ತರದೆಲ್ಲ ನಾವು ಟ್ರೈ ಮಾಡ್ಬೋದು ಅವಾಗವಾಗ. ಸೊ ಇವಾಗ ನಮ್ಮ ಊಟ ರೆಡಿ ಆಗಿದೆ. ಅನ್ನ, ಬೀನ್ಸ್ ಹುಳಿ, ಹಾಗೆ ಒಂದೆಲಗದ ತಂಬುಳಿ. ಈಗ ಟೈಮ್ ಸುಮಾರು 6 ಗಂಟೆ ಆಗಿದೆ. 6 ಗಂಟೆ ಆದ್ಮೇಲೆ ಏನು ಮುಗೀತು, ವರ್ಕ್ ಮಾಡಬಾರ್ದು. ವರ್ಕ್ ಫ್ರಮ್ ಹೋಮ್ ಕೊಟ್ಟಾರಂತೇಳಿ ಜಾಸ್ತಿ ಹೊತ್ತು ಲ್ಯಾಪ್ಟಾಪ್ ಮುಂದೆ ಇರಬಾರ್ದು, ಕರೆಕ್ಟ್ ಟೈಮ್ಗೆ ಕ್ಲೋಸ್ ಮಾಡಬೇಕು. ಸೊ ನಾನು ಕ್ಲೋಸ್ ಮಾಡೋಷ್ಟರಲ್ಲಿ ನಮ್ಮ ಯಜಮಾನರು ಟೀ ಮಾಡ್ಕೊಂಡು ಬಂದಿದ್ದಾರೆ. ಸೊ ಟೀ ಬಿಸ್ಕೆಟು ತಿಂತಾ ಇದ್ದೀವಿ. ಇಲ್ಲಿ ಬಾಲ್ಕನಿಯಲ್ಲಿ ಕುತ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮಳೆ ಬರೋ ಥರ ಆಗಿದೆ. ಸೊ ಅದನ್ನ ನೋಡ್ಕೊಂತ ಟೀನ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನನಗೆ ಕೊಟ್ಟಿರುವಂಥ ಚಾಲೆಂಜು ಸೌತ್ ಕೆನರಾ ರೆಸಿಪೀಸ್, ಅಂದರೆ ಮಂಗಳೂರು ರೆಸಿಪೀಸ್ನ ನಾನು ಮಾಡಿದ್ದೆ. ಇನ್ನೇನು ರಾತ್ರಿ ಕೂಡ ಅದೇ ಅನ್ನ ಸಾರೆಲ್ಲ ಉಳಿದಿದೆ, ಅದನ್ನೇ ಊಟ ಮಾಡೋದು. ಸೊ ನಮ್ಮ ಯಜಮಾನನ ಕೇಳೋಣ ಹೆಂಗಾಗಿತ್ತು ಅಂತೇಳಿ. ಹೆಂಗಾಗಿತ್ತು? ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ ನಾನಂತೂ, ಇಷ್ಟಪಟ್ಟಿದ್ದೆ, ಖುಷಿಯಾಯಿತು.
ಮಾಡ್ಕೊಳ್ಬೋದಾ? ನಾರ್ತ್ ಕರ್ನಾಟಕದವ್ರು ನಮ್ ಕಡೆ ಎಲ್ಲ ಮಾಡ್ಕೊಂಡು ತಿನ್ಬೋದಾ? ಸೊ ನೋಡಿ ತಿನ್ಬೋದು, ಚೆನ್ನಾಗೇ ಇತ್ತು. ನಂಗೂ ಗೊತ್ತಿರಲಿಲ್ಲ ಇಷ್ಟ ಆಗತ್ತಂತೇಳಿ, ತುಂಬಾನೇ ಚೆನ್ನಾಗಾಗಿತ್ತು. ಹಾಗೆ ತಂಬುಳಿಗಳು ಈ ಒಂದು ಏನು ಸಮ್ಮರ್ ಸೀಸನ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ. ನಾನ್ ತೋರಿಸೋದು ಇವತ್ತು ಒಂದೆಲಗಾದು ತೋರಿಸಿದ್ದೆ, ಅದು ಮೆಮೊರಿ ಪವರ್ಗೆ ಎಲ್ಲ ಒಳ್ಳೇದು. ಸೊ ಕೂದಲು ಕೂಡ ಒಳ್ಳೇದು, ಸಣ್ಣ ಮಕ್ಳು ಇದ್ರಂತಂದ್ರೆ ಅದನ್ನ ಕೊಡಿ, ತುಂಬಾನೇ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಹಾಗೆ ಕೂದಲು ಎಲ್ಲಾನು ಬರುತ್ತೆ. ಅದೇ ರೀತಿಯಾಗಿ ಬೇರೆ ಬೇರೆ ತಂಬುಳಿಗಳನ್ನ ಕೂಡ ಮಾಡ್ಬೋದು. ಈ ಅದನ್ನ ಅನ್ನಕ್ಕೊಂದೇ ಅಲ್ಲ, ಕುಡಿಲೂಬಹುದು, ಹಾಗೇನೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಣ್ಣಂಗ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಈ ಒಂದು ಬಿಸಿಲುಗಾಲದಲ್ಲಿ ಕುಡಿಯೋಕೆ. ಸೊ ನೀವು ಟ್ರೈ ಮಾಡಿ, ತುಂಬಾನೇ ಬಿಸಿಲಿರುತ್ತೆ ನಮ್ ಕಡೆ ಎಲ್ಲ. ಒಂದೆಲ್ಗಾಲೆಲ್ಲ ಸಿಗಲ್ಲ ನಮ್ ಕಡೆ, ನೀವು ಬೇರೆದ್ ಮಾಡ್ಕೊಳ್ಬಹುದು, ಶುಂಠಿದ್ ಮಾಡ್ಕೊಳ್ಬಹುದು, ಟೊಮೆಟೋದ್ ಮಾಡ್ಕೊಳ್ಬಹುದು, ಬೇರೆ ತರದ ಎಲ್ಲಾನು ಮಾಡ್ಕೊಳ್ಬಹುದು. ಮೆಂತೆ ತಂಬುಳಿ ಮಾಡ್ಕೊಳ್ಬಹುದು, ತುಂಬಾನೇ ತಂಪು ಕೊಡುತ್ತದೆಲ್ಲ ದೇಹಕ್ಕೆ. ಸೊ ಇದು ನನ್ನ ಚಾಲೆಂಜ್ ಅಲ್ಲಿ ವಿನ್ ಆದೆ ಹಂಗಂದ್ರೆ. ಸೊ ನೋಡಿದ್ರಲ್ಲ ಹೆಂಗಿತ್ತು ಚಾಲೆಂಜ್, ಸ್ವಲ್ಪ ಫನ್ನಿ, ಹಾಗೆ ನಮಗೂ ಒಂದು ಡಿಫ್ರೆಂಟ್ ಟೇಸ್ಟ್ ಮಾಡ್ದಂಗಾಯ್ತು. ಸೊ ಇದೊಂದು ಪ್ರಯತ್ನ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿ ಕ್ಲೈಮೇಟ್ ಯಾವ ಥರ ಇದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸೊ ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ ಈ ಒಂದು ವ್ಲಾಗ್ನ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ.